ಅದ್ಭುತ ಸಿನಿಮಾ, ಒಳ್ಳೆಯ ಸಿನಿಮಾ ಗೆಲ್ಲಬೇಕು ಅನ್ನೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಡಿತ. ಕಳೆದ ಜನವರಿ 26ಕ್ಕೆ ರಿಲೀಸ್ ಆದ ಡಿಬೋಸ್ ನಟನೆಯ ಸಿನಿಮಾ ನಿಜಕ್ಕೂ ಅದ್ಭುತವಾಗಿತ್ತು. ಅದ್ಯಾವುದು ಅಪ್ಪ ಅಂತ ಹೇಳಿದ್ರೆ ಅದು ಕ್ರಾಂತಿ ಸಿನಿಮಾ. ಆದರೆ ಆ ಸಿನಿಮಾಗೆ ಪ್ರಚಾರ ಸರಿಯಾಗಿ ಸಿಗದೆ ಹೆಚ್ಚು ದಿನ ಓಡಲಿಲ್ಲ. ಹಾಗೆಯೇ ಕಾಟೇರ ಚಿತ್ರ ತುಂಬಾ ಅದ್ಭುತವಾಗಿರುವ ಹಿನ್ನೆಲೆ ದರ್ಶನ್ ಈ ಸಲ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಿದ್ದಾರೆ. ಕಳೆದ ಸಲ ಕ್ರಾಂತಿ ಸಿನಿಮಾ ಕಥೆ ಚೆನ್ನಾಗಿದ್ರು ಮಾಧ್ಯಮಗಳ ಪ್ರಚಾರವಿಲ್ಲದೆ ಸೋತಿತ್ತು ಅನ್ನೋದು ಗಾಂಧಿನಗರದ ಸುದ್ದಿ. ಈ ಸಲ ಒಳ್ಳೆಯ ಸಿನಿಮಾ ಸೋಲ್ಬಾರದು ಅಂತ ಪತ್ರಕರ್ತರೊಂದಿಗೆ ಕ್ಷಮೆ ಕೇಳಿ ರಾಜಿ ಮಾಡಿಕೊಂಡಿದ್ದಾರೆ ಡಿ ಬಾಸ್ ದರ್ಶನ್. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀಡಲು ತುದಿಗಾಲಲ್ಲಿ ನಿಂತಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಒಂದು ಲೆಕ್ಕದಲ್ಲಿ ಕೊನೆಗೆ ಕ್ಷಮೆ ಕೇಳಿ ಒಳ್ಳೆಯ ಕೆಲಸ ಮಾಡಿದ್ರು ಅನ್ನೋ ಮಾತು ಕೂಡ ಅದೇ ಗಾಂಧಿನಗರದಲ್ಲಿ ಕೇಳಿ ಬರ್ತಿದೆ. ಕಾಟೇರ ಸಿನಿಮಾದಲ್ಲಿ ಮೊದಲ ಬಾರಿ ಮಾಲಶ್ರೀ ಪುತ್ರಿ ಕೂಡ ಬಣ್ಣ ಹಚ್ಚಿದ್ದಾರೆ. ಡಿ ಬಾಸ್ಗೆ ಹೀರೋಯಿನ್ ಆಗಿ ಕಾಣಿಸಿಕೊಳ್ತಿದ್ದಾರೆ. ಇದು ಕೂಡ ಈ ಸಿನಿಮಾಗೆ ಪ್ಲಸ್ ಅಂತಾನೆ ಹೇಳಬಹುದು. ಜೊತೆಗೆ ಸ್ಟೋರಿ ಕೂಡ ತುಂಬಾ ಅದ್ಭುತವಾಗಿದೆ ಅಂತ ಹೇಳಲಾಗ್ತಿದೆ. ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲದೆ ಚಿತ್ರತಂಡ ಸಿನಿಮಾ ಮಾಡಿದೆ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನನ್ನಿಂದ ಉಳಿದ ಟೀಮ್ ಮಂದಿಗೆ ಯಾವುದೇ ರೀತಿಯಲ್ಲೂ ನೋವು ಆಗಬಾರದು, ಅವರ ಪರಿಶ್ರಮಕ್ಕೆ ಫಲ ಸಿಗಬೇಕು ಅನ್ನೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಉದ್ದೇಶವಾಗಿದೆ. ಯಾಕಂದ್ರೆ ಒಂದು ಸಿನಿಮಾ ರೆಡಿಯಾಗಲು ಬರೀ ಬೆವರಲ್ಲ, ನೆತ್ತರೆ ಹರಿದಿರುತ್ತೆ. ಎಲ್ಲರ ಶ್ರಮ ದೊಡ್ಡ ಮಟ್ಟದಲ್ಲಿ ಇರುವಾಗ ನಾನು ಯಾಕೆ ಸುಮ್ಮನೆ ಹಠ ಮಾಡಬೇಕು ಅನ್ನೋದು ದರ್ಶನ್ ಅವರಿಗೆ ಅರಿವಾಗಿದೆ ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಕೊನೆಗೆ ಮಾಧ್ಯಮಗಳ ಮುಂದೆ ಶರಣಾಗಿ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡಿ ಬಾಸ್ಗೆ ಅಭಿಮಾನಿಗಳಿಗೋಸ್ಕರ ಒಳ್ಳೆಯ ಸಿನಿಮಾ ಕೊಡಬೇಕು ಅನ್ನೋ ಆಸೆ ಬೆಟ್ಟದಷ್ಟಿದೆ. ಜೊತೆಗೆ ತಾನು ನಟಿಸುವ ಸಿನಿಮಾಗಳಲ್ಲಿ ಕನ್ನಡ ಆರ್ಟಿಸ್ಟ್ಗಳಿಗೆ ಹೆಚ್ಚು ಅವಕಾಶ ಸಿಗೋ ಥರ ಇವರೇ ಸ್ವತಃ ನೋಡ್ಕೊಳ್ತಾರೆ. ಜೊತೆಗೆ ಒಳ್ಳೆಯ ಸಂದೇಶ ಸಮಾಜಕ್ಕೆ ರವಾನಿಸೋ ಸಿನಿಮಾಗಳ ಕಡೆ ಹೆಚ್ಚು ಒಲವು ತೋರಿಸ್ತಾ ಇರ್ತಾರೆ. ಸೊ ಇದೀಗ ಕಾಟೇರ ಕೂಡ ಅದೇ ಸಾಲಿಗೆ ಸೇರಲು ಸಿದ್ಧವಾಗಿದೆ. ಅದಕ್ಕಾಗಿ ಡಿ ಬಾಸ್ ಕ್ಷಮೆ ಕೇಳಿ ಒಳ್ಳೆಯ ಕೆಲಸ ಮಾಡಿದ್ರು ಅನ್ನೋದು ಗಾಂಧಿನಗರದಲ್ಲಿ ಈಗ ಸತ್ಯದ ಟಾಕ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.